ಶ್ರೀ ಗುರುಬಸವಲಿಂಗಾಯ ನಮಃ. ಇವತ್ತಿನ ವಿಶೇಷವಾದ ಕಾರ್ಯಕ್ರಮ ಸಾರ್ಥಕ ಬದುಕು. ಇವತ್ತಿನ ಕಾರ್ಯಕ್ರಮಕ್ಕೆ ಶರಣರಾದ ಡಾಕ್ಟರ್ ಅಮರನಾಥ್ ಸೋಲ್ಪುರವರನ್ನು ಸ್ವಾಗತಿಸಿಕೊಳ್ಳೋಣ. ಶರಣರ ತತ್ವಾದರ್ಶಗಳು, ಅವರ ಮಾತುಗಳು, ಅವರು ಹೇಳಿರುವಂಥ ವಚನಗಳು ನಮ್ಮ ದಿನನಿತ್ಯ ಜೀವನದಲ್ಲಿ ಒಬ್ಬ ಮಾಮೂಲಿ ಮನುಷ್ಯನಿಗೆ ದಿನನಿತ್ಯ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬಹುದು, ಅದರ ವಚನಗಳ ಆಧಾರದ ಮೇಲೆ ಆದರ್ಶವಾಗಿ ನಾವು ಹೇಗೆ ಬದುಕಬಹುದು ಅದರ ಬಗ್ಗೆ. ಅದು ಜೇಚೇನಿ ಅಂತ ಒಂದು ದೊಡ್ಡ ಚಿಂತಕರಾಗ್ಯಾರ, ಅವರು ಹೇಳ್ತಾರೆ ಇದು ವಚನ ಸಾಹಿತ್ಯ ಅಂದರೆ ಜೀವನ ಸಿದ್ಧಾಂತ ಅದಂತ ಹೇಳ್ತಾರೆ. ಇದು ಜೀವನದ ಸಿದ್ಧಾಂತ ಅದ. ಅದು ನಿಜವಾಗಿ ನೋಡಿದ್ರೆ ಆರು ದರ್ಶನಗಳಲ್ಲಿ, ಷಡದರ್ಶನಗಳಲ್ಲಿ ಇದು ಏಳನೇ ದರ್ಶನ ಆಗಬೇಕಾಗಿತ್ತು. ಆದರೆ ನಮ್ಮ ಸಣ್ಣ ಸಂಕುಚಿತನ ಭಾವನೆಯಿಂದಾಗಿ ಇದು ಏಳನೇ ದರ್ಶನ ಅವರು ಬರೆದಿಲ್ಲ. ಆದರೆ ನಿಜವಾಗಿ ಅರ್ಥದಲ್ಲಿ ವಚನ ಸಾಹಿತ್ಯ ಷಡದರ್ಶನದಕ್ಕಿಂತಲೂ ಶ್ರೇಷ್ಠವಾದಂಥ ಒಂದು ದರ್ಶನ ಅದ. ಅದಕ್ಕಾಗಿ ಇದು ಜೀವನ ಸಿದ್ಧಾಂತನೇ ಅದ. ಇದು ಸಕಲ ಹಿತ ಮತ ಅದ. ಇದರ ಹೆಸರು ಸಕಲ ಹಿತ ಮತ. ಅದಕ್ಕಾಗಿ ಆ ಶರೀರವೇ ಶಿವಾಲಯ ಅಲ್ಲಂಪ್ರಭುವಿನ ವಚನದಲ್ಲಿ ಬರ್ತದೆ. ಶರೀರವೇ ಶಿವಾಲಯ, ಅದಕ್ಕೆ ನವದ್ವಾರಗಳು, ಶಿವಾಲಯದ ನವದ್ವಾರಗಳು ಅಂತ ಹೇಳ್ತಾರೆ ಅವರು. ಅದಕ್ಕೆ ಅದು ಈ ತತ್ವನೇ ಏನದಂತಂತಂದರೆ ಎಲ್ಲರಿಗೂ ಈ ಜೀವನ ಸಿದ್ಧಾಂತನೇ ಕಲಿಸ್ತದೆ ಇದು. ಅದಕ್ಕಾಗಿ ಈ ತತ್ವದಲ್ಲಿ ಮಹತ್ವದೇನದ, ಅದರಲ್ಲಿ ಸಾಮಾಜಿಕ ಅಂಗ, ಆಧ್ಯಾತ್ಮಿಕ ಅಂಗ, ಮತ್ತು ಸಮಾಜಕ್ಕೆ ಹೊಸದನ್ನು ಸೃಜನಾತ್ಮಕ ಅಂಗದ, ಹೊಸದನ್ನು ಏನಾದರೂ ಹುಡುಕಿ ಕೊಡ್ತಕ್ಕಂಥ ಮಾರ್ಗ ಇದರಲ್ಲಿ ಸಿಗ್ತದೆ. ಅದಕ್ಕಾಗಿ ಮೊಟ್ಟ ಮೊದಲನೇದಾಗಿ ಎಲ್ಲರಲ್ಲಿ ಅದು ಸಮಾನತೆ ಕಾಣ್ತದೆ. ಹೀಗಾಗಿ ಭೇದರಹಿತವಾದಂತಹ ತತ್ವಜ್ಞಾನ ನಮ್ಮ ಅಂಗದಲ್ಲಿ ಅದು ಹಾಕ್ತದೆ. ಇವ ಗಂಡು ಇವ ಹೆಣ್ಣು ಹಾಗಿಲ್ಲ. ಈ ನೀವು ನಿಜವಾಗಿ ನೋಡಿರು ಕೂಡ ಆ ಶರಣರು ಈ ಲಿಂಗದ ಬೇಸ್ ಏನದ, ಈ ಧರ್ಮದ ಬೇಸ್ ಅಂದರೆ ಲಿಂಗ ಅದ. ಅದಕ್ಕೆ ಇದಕ್ಕೆ ಲಿಂಗವಂತ ಧರ್ಮ ಅಂತ ಹೇಳ್ತಾರೆ. ಅದಕ್ಕೆ ಚನ್ನಬಸವಣ್ಣವರು ಆ ಲಿಂಗದ ಒಂದು ಉಲ್ಲೇಖ ಕೊಡ್ತಾರೆ. ಅವ್ರು ಹೇಳ್ತಾರೆ ಅದ್ರ ಬಗ್ಗೆ ಒಂದು ವಚನ, ಲಿಕಾರವೇ ಶೂನ್ಯ ಅಂತ ಹೇಳ್ತಾರೆ, ಬಿಂದುವೇ ಕಳೆ, ಮತ್ತು ಗಕಾರವೇ ಚಿತ್ತು. ಲಿಂಗದಲ್ಲಿ ಮೂರು ಶಬ್ದಗಳು ನೋಡ್ರಿ, ಲಿ ಶೂನ್ಯ ಅಥವಾ ಬಿಂದು, ಮತ್ತು ಗ ಅದ, ಅದು ಶೂನ್ಯದ ಲಿಕಾರ ಎಂಬುದು ಶೂನ್ಯ ತೋರಿಸ್ತದ. ಮತ್ತು ಬಿಂದು ಏನದ ಅಂತಂತಂದರೆ ಕಳೆ ತೋರಿಸ್ತದ, ಕ್ರಿಯಾತ್ಮಕ ಶಕ್ತಿ ತೋರಿಸ್ತದ. ಚಿತ್ತ ಏನದ, ಅದು ಚಿತ್ತ ಅದ, ಅದು ಕಾನ್ಸಿಯಸ್ನೆಸ್ ಅದ. ಅದು ಚಿತ್ತ ಅಂದರೆ ಕಾನ್ಸಿಯಸ್ನೆಸ್ ಅಂತ ಹೇಳ್ತೀವಿ ನಾವು. ಇದು ಎಲ್ಲರಲ್ಲಿ ಕಾನ್ಸಿಯಸ್ನೆಸ್ ಏನದಂದ್ರೆ, ಇವತ್ತು ಕ್ವಾಂಟಮ್ ಫಿಸಿಕ್ಸ್ ಇದ್ದು ಮಾಡಿದೆ. ಕಾನ್ಸಿಯಸ್ನೆಸ್ ಏನಂದರೆ ಆ ಅಣುವಿನಕ್ಕಿಂತ ಸಬ್ ಅಣು ಪಾರ್ಟಿಕಲ್ಸ್ ಏನವಲ್ಲ, ಎಲೆಕ್ಟ್ರಾನ್ಸ್ ಅವ. ಆ ಎಲೆಕ್ಟ್ರಾನ್ ಬಿಹೇವಿಯರ್ ಏನದಲ್ಲ, ಅದು ಎಲೆಕ್ಟ್ರಾನ್ ಕಾನ್ಸಿಯಸ್ ಅದ ಅಂತ ಹೇಳ್ತಾರೆ. ಪ್ರತಿಯೊಂದು ಮನುಷ್ಯನ ಶರೀರ 37 ಟ್ರಿಲಿಯನ್ ಕೋಶಗಳಿಂದಾಗಿದೆ. ಆ ಕೋಶಗಳಲ್ಲಿ ಅಟಮ್ಗಳು ಎಷ್ಟೋ ಎಷ್ಟೋ ಕೊಟ್ಟ್ಯಾವುದೇ ಅಟಮ್ಗಳವ. ಆ ಅಟಮ್ಗಳ ಮೂಲನೇ ಎಲೆಕ್ಟ್ರಾನ್ ಅದ. ಎಲೆಕ್ಟ್ರಾನ್ದಾಗ ಕಾನ್ಸಿಯಸ್ನೆಸ್ ಅದ ಅಂತ ಹೇಳ್ತಾರೆ. ಹೀಗಾಗಿ ಪ್ರತಿಯೊಬ್ಬರಲ್ಲಿ, ಪ್ರತಿ ಒಂದರಲ್ಲಿ ಆ ಎಲೆಕ್ಟ್ರಾನಿಕ್ ಕಾನ್ಸಿಯಸ್ನೆಸ್ಸೇ ಅದ, ಅಥವಾ ಆ ಚಿತ್ತನೇ ತುಂಬದ. ಅದಕ್ಕಾಗಿ ಅವರ ಚಿತ್ತ ಬೇರೆ, ನಮ್ಮ ಚಿತ್ತ ಬೇರೆ ಹೀಗಿಲ್ಲ. ಅದಕ್ಕಾಗಿ ಅವ್ರು ಹೇಳಿದ್ರು ಈ ಶೂನ್ಯ ಸರ್ವವ್ಯಾಪ್ತದ ಅಂತ ಹೇಳಿದ್ರು. ಲಿಂಗ ಸ್ವರೂಪ ಏನದು, ಶೂನ್ಯ ಸರ್ವವ್ಯಾಪ್ತದ. ಅದಕ್ಕಾಗಿ ಆ ಎಲೆಕ್ಟ್ರಾನ್ ಹೆಣ್ಣಿನಲ್ಲಿ ಇದೆ, ಗಂಡಿನಲ್ಲಿ ಇದೆ, ಅದರದೇ ಕಾನ್ಸಿಯಸ್ನೆಸ್ ನಮ್ಮಲ್ಲಿ ಇದೆ, ನಿಮ್ಮಲ್ಲಿ ಇದೆ. ಆ ಕಾನ್ಸಿಯಸ್ನೆಸ್ ನಮ್ಮ ಕಾಲಲ್ಲಿ ಅದ, ಹೃದಯದಲ್ಲಿ ಅದ, ಮೆದುಳಿನಲ್ಲಿ ಅದ. ಆದರೆ ಮೆದುಳಿನಲ್ಲಿ ಹೆಚ್ಚು ಬೆಳೆದ, ಅದು ಇತರ ಅಂಗಗಳಲ್ಲಿ ಕಡಿಮೆ ಪ್ರಮಾಣದಲ್ಲಿ ಅದ. ಅದೇ ಕಾನ್ಸಿಯಸ್ನೆಸ್ ಹೆಣ್ಣಿನಲ್ಲಿ ಅದ, ಗಂಡಿನಲ್ಲಿ ಅದ. ಅದಕ್ಕಾಗಿ ಇದು ಭೇದರಹಿತ ತತ್ವಜ್ಞಾನ ಮೊದಲನೇದು. ಎರಡನೇದು ಸಕಲ ಹಿತ ಮತ ಅಂತ ಹೇಳಿದ್ನಲ್ಲ, ಹೀಗೆ ನನ್ನ ಹಿತ ಅವರ ಹಿತದಲ್ಲಿಯೇ ನನ್ನ ಹಿತ ಅದ, ಇದು ಮೊದಲು ತಿಳಿಸ್ತದೆ. ಇತರರ ಹಿತದಲ್ಲಿಯೇ ನಮ್ಮ ಹಿತ ಅದಂಥದ್ದು ಮೊದಲು ತಿಳಿಸ್ತದೆ. ಅದಕ್ಕಾಗಿ ಅವರ ಜೀವನವನ್ನೇ ಆ ಸೇವೆ ಸ್ವರೂಪ ಆಗಿ ಉಳಿತದೆ. ಮೂರನೇದಾಗಿ ಅವು ಅಂತರಂಗ ಬಹಿರಂಗ ಸುದ್ದಿ ಮಾರ್ಗ ಬಸವಣ್ಣವ್ರು ಏನು ಹೇಳ್ತಾರಲ್ಲ, ಅಂತರಂಗ ಶುದ್ಧ ಆಗೋದಂದರೆ ಒಳಗಿರ್ತಕ್ಕಂಥ ಘೃಣ, ಈರ್ಷೆ, ಈ ಥರನನ್ನು ಕಡಿಮೆ ಮಾಡಿ ಹೇಳುವುದು, ಅಹಂಕಾರ, ಅಂಥವಿಂಥವೆಲ್ಲ ಅದು ಇಷ್ಟಲಿಂಗ ಮಾಡ್ತಾ ಹೋದ್ರೆ, ನಿಮ್ಮ ತತ್ವದಲ್ಲಿ ನಡೀತಾ ಹೋದ್ರೆ ಅಂದ್ರೆ ಆಟೋಮೆಟಿಕ್ ನಷ್ಟ ಆಗ್ತವೆ. ಅದಕ್ಕಾಗಿ ಎಲ್ಲರೂ ಇವನಾರವ ಇವನಾರವ ಭಾವನೆ ಬರಲ್ದದು, ಇವ ನಮ್ಮವ ನಮ್ಮವ ಎಂಬ ಭಾವನೆ ಬರ್ತದೆ. ಅದಕ್ಕಾಗಿ ಈ ತತ್ವ ಇವತ್ತಿಗೂ
ಅಷ್ಟೇ ಪ್ರಭಾವಿ ಅದ, ನಾಳೆ ಕೂಡ ಅಷ್ಟೇ ಪ್ರಭಾವಿ ಅದ. ಇದು ವಿಶ್ವಕ್ಕೆ ಅಡಾಪ್ಟ್ ಮಾಡ್ಕೊಳ್ತಕ್ಕಂಥ ತತ್ವ ಅದ. ಅದಕ್ಕಾಗಿ ಇದು ಧರ್ಮರಹಿತದ, ಎಲ್ಲ ಧರ್ಮೀಯರು ಕೂಡ ಈ ತತ್ವವನ್ನು ಅಳವಡಿಸ್ಕೊಂಡು ಬಾಳಬಹುದು. ಅಂಥದ್ದು ಮಾಡ್ಕೋರಿ, ಇದು ಟ್ರಾನ್ಸ್ಫಾರ್ಮ್ ಮಾಡ್ತದೆ, ಜನರಿಗೆ ಪರಿವರ್ತನೆ ಮಾಡ್ತದೆ. ಇದು ನಾವು ನೋಡ್ತೀವಿ, ಶಿಕ್ಷಕರಲ್ಲಿಯೂ ಕೂಡ ಮೂರು ಪರದ ಟೀಚರ್ ಇರ್ತಾರೆ. ಒಬ್ಬರು ಟ್ರಾನ್ಸ್ಫರಿಂಗ್ ಟೀಚರ್ ಇರ್ತಾರೆ, ಅಂದರೆ ಒಂದು ಪುಸ್ತಕದಿಂದ ಓದೋದು, ಅದನ್ನೇ ವಿದ್ಯಾರ್ಥಿಗಳಿಗೆ ಕಲಿಸೋದು, ನಾಲೆಜ್ ಟ್ರಾನ್ಸ್ಫರ್ ಮಾಡ್ತಾರೆ ಅವರಷ್ಟೇ. ಅವು ನಾವು ಸ್ಕೂಲು ಶಾಲೆ ಇಂಥದ್ದಲ್ಲೆಲ್ಲ ನೋಡ್ತೀವಿ. ಎರಡನೇವರು ಟ್ರಾನ್ಸ್ಫಾರ್ಮಿಂಗ್ ಟೀಚರ್ ಇರ್ತಾರೆ ಅವರು, ಎರಡನೇದು ಗುರುಗಳವರು. ಅದು ಪರಿವರ್ತನವಾದಿ, ಅಂಗದಲ್ಲಿ ಕೋಶ ಕೋಶ ಕೂಡ ಪರಿವರ್ತನ ಆಗ್ತದೆ, ನಿಮ್ಮ ಕಾನ್ಸಿಯಸ್ನೆಸ್ ಚೇಂಜ್ ಆಗ್ತದೆ. ಅವ್ರ ಹತ್ತಿರ ಕುಂತರೆ ಸಾಕು, ನಮ್ಮ ಜೀವನ ಪರಿವರ್ತನ ಆಗ್ತದೆ. ಮೂರನೇ ಗುರುಗಳಂದರೆ ಟ್ರಾನ್ಸೆಂಡೆಂಟಲ್ ಗುರು ಅಂತ ಹೇಳ್ತೀವಿ, ಅಂದರೆ ಅವರು ಅವ್ರು ಹೋದರೂ ಕೂಡ, ದೈಹಿಕವಾಗಿ ಹೋದರೂ ಕೂಡ ಅವರು ನಮಗೆ ಇನ್ನೂ ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಅದು ಮಹಾತ್ಮ ಬುದ್ಧ ಆಗಲಿ, ಬಸವಣ್ಣ ಆಗಲಿ, ಇವರೆಲ್ಲ ಟ್ರಾನ್ಸೆಂಡೆಂಟಲ್ ಗುರುಗಳರ. ಅವರಿಂದ ಆ ಜ್ಞಾನ ಟ್ರಾನ್ಸ್ಫಾರ್ಮಿಂಗ್ ಗುರುಗಳು ಪಡ್ಕೊಂಡು ಅವರು ತಮ್ಮ ಇಲ್ಲಿರ್ತಕ್ಕಂಥ ಭಕ್ತರನ್ನು, ಶರಣರನ್ನು ಅವರು ಟ್ರಾನ್ಸ್ಫರ್ ಮಾಡ್ತಾರೆ. ಅದಕ್ಕೆ ಈ ಜ್ಞಾನ ಏನದಂತಂದರೆ, ಇದು ಅದ್ಭುತವಾದ ಜ್ಞಾನದ. ಈ ಅದ್ಭುತ ಜ್ಞಾನ, ಈ ವಚನ ಸಾಹಿತ್ಯ ಮನುಷ್ಯನ ಆಧ್ಯಾತ್ಮಿಕ ಉನ್ನತಿಯ ಜೊತೆಗೆ ಭೌತಿಕ ಉನ್ನತಿ ಕೂಡ ಸಾಕಷ್ಟು ಮಾಡ್ತದೆ. ಇಷ್ಟಲಿಂಗ ಸರ್ವಸಿದ್ಧವಾದ ಸಿದ್ಧಿ ಕೊಡ್ತಕ್ಕಂಥ ಇಷ್ಟಲಿಂಗದ. ಬಸವಣ್ಣವ್ರು ಹೇಳ್ತಾರೆ, ಎಲ್ಲ ಬೇಡಿದರೆಮ್ಮವರು ಎನ್ನ ಬೇಡ ಮರೆದರು, ಕೂಡಲ ಸಂಗಮದೇವ ಎನ್ನ ಬೇಡ ಮರೆದರು ಅಂತ ಹೇಳ್ತಾರೆ ಅವರು. ಅಂದರೆ ಆ ಬಸವಣ್ಣವ್ರು ಎನ್ನ ಅಂತಂದ್ರೆ ಅಲ್ಲಿ ಲಿಂಗ, ಆ ಲಿಂಗ ಏನು ಹೇಳ್ತದೆ, ನೀವು ಎಲ್ಲ ಕಡೆ ಹೋಗಿ ಕೇಳ್ತೀರಪ್ಪ, ಆದರೆ ನಿಮ್ಮಲ್ಲಿರ್ತಕ್ಕಂಥ ನೀವು ಇಷ್ಟಲಿಂಗವನ್ನು ಕೇಳ್ರಿ, ನಿಮಗೇನು ಬೇಕು ಅದು ಕೇಳ್ರಿ, ಅದು ಸರ್ವ ಸಿದ್ಧಿ ಮಾಡಿಕೊಡ್ತಕ್ಕಂಥ ಅದು ನಮ್ಮ ಲಿಂಗ ಅದ. ಅದಕ್ಕಾಗಿ ಇದು ಟೋಟಲ್ ಜೀವನವನ್ನೇ ಸರಿಯಾಗಿ ಮಾಡ್ತದೆ. ಇವತ್ತು ನಾವು ನೋಡ್ತಾ ಇದ್ದೀವಿ, ಅಲ್ಲಿ ಟೆರರಿಸಮ್ ಆಗ್ಲತ್ತದ, ಇಲ್ಲಿ ದಂಗೆಗಳಾಗ್ಲತ್ತವ. ಬಸವ ತತ್ವದಲ್ಲಿ ನಡೀತಕ್ಕಂಥ ಜನರಲ್ಲಿ ನೋಡ್ರಿ, ಇಂಥ ಮನೋಭಾವ ಅವರಲ್ಲಿ ಕಂಡು ಬರಲ್ಲ. ಯಾರಲ್ಲಿ ಆದರೂ ಇಂಥ ಮನೋಭಾವ ಕಂಡು ಬಂದರೆ ಅವರು ತತ್ವದಲ್ಲಿ ಇನ್ನೂ ಹೋಗಬೇಕಾಗ್ಯದ ಅಂತ ತಿಳ್ಕೊರಿ ನೀವು. ಅದಕ್ಕಾಗಿ ಈ ತತ್ವದಲ್ಲಿ ಸಮಾನತೆ ತತ್ವ, ಎಲ್ಲರನ್ನು ನನ್ನವರು ಅಂತಕ್ಕಂಥ ತತ್ವ, ಈ ಭಾವನೆಗಳು ಬರ್ತಾ ಬರ್ತಾ ಅಂತರಂಗದ ಉನ್ನತಿ ಆಗ್ತಾ ಹೋಗ್ತು ಅಂದರೆ ಈ ಸಮಾಜ, ಇಡೀ ಸಮಾಜವನ್ನೇ ಪರಿವರ್ತನೆ ಆಗಿ ಶಾಂತಿಶೀಲ ಪ್ರಗತಿಪರ ಸಮಾಜ ಆಗ್ತದೆ, ಬೆಳವಣಿಗೆಯಲ್ಲಿ ಸಾಕಷ್ಟು ಆಗ್ತದೆ ಅಂತ ಹೇಳಬೇಕಾಗ್ತದೆ. ಇವಾಗ ನಾವು ಯಾವುದೇ ಒಂದು ವಿಷಯವನ್ನು ಜನರಿಗೆ ಮುಟ್ಟಿಸೋದಕ್ಕೆ ಒಂದು ವೇದಿಕೆ ಅಂತ ಬೇಕು. ಅದೇ ನಮ್ಮ ಶರಣರು ವೇದಿಕೆ ಅಂತ ಉಪಯೋಗಿಸಿಕೊಂಡದ್ದು ಅನುಭವ ಮಂಟಪ, ಅದನ್ನು ಪಾರ್ಲಿಮೆಂಟ್ ಅಂತಲೂ ಹೇಳ್ತಾರೆ. ಅನುಭವ ಮಂಟಪದ ಬಗ್ಗೆ ನಿಮ್ಮ ಅನಿಸಿಕೆ ಏನು? 1200 to 1240 ಆದಂಥ ಮ್ಯಾಗ್ನಾ ಕಾರ್ಟನೇ ಏನದಂದರೆ, ಎಲ್ಲ ಪ್ರಜಾಪ್ರಭುತ್ವದ ಮೂಲ ತಾಯಿ ಪಾರ್ಲಿಮೆಂಟು ಅಂತ ತಿಳ್ಕೊಂಡಿದ್ದರು. ಆದರೆ ಬಸವಣ್ಣನವರು ಸ್ಥಾಪಿಸಿದಂಥ ಅನುಭವ ಮಂಟಪ ಸಾಧಾರಣವಾಗಿ 1162 to 1167 ಅದು ಕಾರ್ಯರತ ಇತ್ತು. ಅನುಭವ ಮಂಟಪ ಕಾರ್ಯ ಅದಕ್ಕಿಂತ ಮೊದಲೇ ಆರಂಭ ಆಗಿತ್ತು. ಅದರ ಪ್ರಕಾರವಾಗಿ ಈ 5 ವರ್ಷದ ಕಾಲ ಅದು ಅದ್ಭುತವಾದಂಥದ್ದಿತ್ತು. ಜಗತ್ತಿನ ಪಾರ್ಲಿಮೆಂಟ್ಗಳ ತಾಯಿ ಪಾರ್ಲಿಮೆಂಟು ಅಂತ ಹೇಳಬೇಕಾಗ್ತದೆ. ಇದು ಅಧ್ಯಯನ ಮಾಡಲಿ, ಆಳವಾಗಿ ಅಧ್ಯಯನ ಮಾಡಲಿ. ಈ ಅದಾದ ನಂತರ ಫ್ರಾನ್ಸ್ದಲ್ಲಿ ಒಂದು ಕ್ರಾಂತಿ ಆಯಿತು 1789, ಅದು ಫ್ರೆಂಚ್ ರೆವಲ್ಯೂಷನ್ ಅಂತೀವಿ. ಆ ಕ್ರಾಂತಿಯ ಫಲವತ್ತಾಗಿ ಕೆಲವು ಜಗತ್ತಿಗೆ ತತ್ವಗಳು ಸಿಕ್ಕು ಅಂತ ನಾವು ಹೇಳ್ತೀವಿ. ಉದಾಹರಣಾರ್ಥವಾಗಿ ಡೆಮೊಕ್ರೆಸಿ, ಹ್ಯೂಮನ್ ರೈಟ್ಸು, ಎನ್ಲೈಟನ್ಮೆಂಟು, ಇವೆಲ್ಲ ಆ ವಿಷಯ ನಾವು ಹೇಳ್ತೀವಿ. ಇವನ್ನೆಲ್ಲ ನೀವು ನೋಡ್ರಿ, ಆಮೇಲೆ ಕಮ್ಯುನಿಸಮ್ ತತ್ವ ಬಂತು, ಅವನ್ನೆಲ್ಲ ನೀವು ನೋಡಿ ಅನುಭವ ಮಂಟಪದಲ್ಲಿ ಏನಾಯಿತು ಅಂತಂದು ನೀವು ವಿಚಾರ ಮಾಡಿದ್ರಂದರೆ ನಿಮಗೆ ಒಂದು ಮಾತು ಕಂಡು ಬರ್ತದೆ. ಏನು ಕಂಡು ಬರ್ತದೆ ಅಂದರೆ, ಈ ನಂತರದ ಪಾರ್ಲಿಮೆಂಟ್ಗಳೆಲ್ಲ ಅವು ಇದರಿಂದ ಉಗಮ ಆಗ್ಯವೇನೋ ಅಂತಂಬ ಭಾವನೆ ಬರ್ತದೆ. ಅದು ಯೂನಿವರ್ಸಲ್ ಕಾನ್ಸಿಯಸ್ನೆಸ್ ಒಂದೇ ಇದ್ದ ಕಾರಣದಿಂದಾಗಿ ಪಾಸಿಬಿಲಿಟಿ ಅದ. ಇಲ್ಲಿ ಉದ್ಭವ ಆದಂಥ ಒಂದು ಹೊಸ ವಿಚಾರ, ಹೊಸ ಜ್ಞಾನ, ಅದು ಜಗತ್ತಿನ ಎಲ್ಲ ಕಡೆ ಹೋಗ್ತದೆ. ಯಾಕಂದರೆ ಒಂದೇ ಕಾನ್ಸಿಯಸ್ನೆಸ್ ಇರ್ತದಲ್ಲ, ಅದು ಹಾಗೋ ಹೀಗೋ ನೀರು ಹ್ಯಾಂಗೆ ಹೋಗ್ತು ನೋಡಮ್ಮ, ಆ ಕಡೆ ಈ ಕಡೆ ಹರ್ಕೊಂಡು ಎಲ್ಲಿಗೋ ಮುಟ್ಟುಬಿಡ್ತದೆ. ಅದಕ್ಕಾಗಿ ಈ ಮಾತು ಹೇಳಬೇಕಾಗ್ತದೆ, ಈ ಬಸವ ಕಲ್ಯಾಣದ ಅನುಭವ ಮಂಟಪ
ಅದು ಎಲ್ಲಕ್ಕಿಂತ ಮೊಟ್ಟ ಮೊದಲು ಏನು ಮಾಡ್ತು ಅಂತಂದ್ರೆ ಹೆಣ್ಣು ಗಂಡು ಹಿಂದುಳಿದವರು ಮುಂದುಳಿದವರಿಗೆ ಅವರಿಗೆಲ್ಲರಿಗೂ ಒಂದು ಡೈಲಾಗ್ ತಂತು ನಿಂದೇನು ವಿಚಾರ ನಿಂದೇನು ವಿಚಾರ ನಿಂದೇನು ಸಾಧನೆ ನಂದೇನು ಸಾಧನೆ ನೀ ಏನು ಬರೆದಿ ನಾ ಏನು ಬರೆದ ಇದನ್ನೆಲ್ಲ ಅಲ್ಲಿ ಚರ್ಚಿಸುವುದು ಇದು ನೋಡಿ ವರ್ಲ್ಡ್ ಆಫ್ ಲೀಗ್ ಆಯಿತು ಎರಡನೇ ಮಹಾಯುದ್ಧದಿಂದ ಆನಂತರ ಇವೆನ್ನೋ ಬಂತು ಇವೆಲ್ಲ ಏನು ಮಾಡ್ತಾವೆ ಎಲ್ಲ ರಾಷ್ಟ್ರಗಳ ಪ್ರಮುಖರ ಕರೆಸಿ ಚರ್ಚೆ ಮಾಡಿ ಅಲ್ಲಿಂದ ಏನು ಒಂದು ಎಲ್ಲರ ಐಕ್ಯ ಮತದಿಂದ ಒಂದೇನು ಜ್ಞಾನ ಬರ್ತದ ಅಥವಾ ಒಂದೇನು ಮಾರ್ಗ ಕಾಣಿಸ್ತದ ಅದನ್ನು ಇಡೀ ಜಗತ್ತಿಗೆ ಅಪ್ಲೈ ಮಾಡ್ತಾರೆ ಈ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಜಗತ್ತಿನ ತುಂಬ ಬಹಳ ದೊಡ್ಡ ದೊಡ್ಡ ದುರ್ದರ ರೋಗಗಳನ್ನು ನಿವಾರಿಸಲಿಕ್ಕೆ ಅದು ಬಹಳ ಕಾರಣ ಆಯಿತು ಇಮ್ಯುನೈಸೇಷನ್ ದೊಡ್ಡ ಪ್ರೋಗ್ರಾಮ್ ಪ್ಲೇಗ್ ಹೋಯ್ತು ಕಾಲರ ಹೋಯ್ತು ಇಂಥವೆಲ್ಲ ಹೋಗ್ಲಕ್ಕೆ ಇದು ಎಲ್ಲಿಂದ ಹುಟ್ಟಿದ್ರು ಇವೆನ್ನೋದಲ್ಲೇ ಚರ್ಚೆಯಿಂದ ಹುಟ್ಟಿದೆ ಅದಕ್ಕೆ ಅನುಭವ ಮಂಟಪ ಮೊಟ್ಟ ಮೊದಲು ಏನು ಮಾಡ್ತು ಅಂದರೆ ಎಲ್ಲರಿಗೂ ಅವರ ಜಾತಿ ಮತ ಪಂಥ ಮತ್ತು ಲಿಂಗ ಇವನ್ನೆಲ್ಲ ಮರೆಸಿ ಒಂದು ಸ್ಥಾನದಲ್ಲಿ ಅದು ಉಚ್ಚ ಸ್ಥಾನದಲ್ಲಿ ಎಲ್ಲರಿಗೆ ಮೊದಲು ತಂದು ನೀವು ಚರ್ಚೆ ಮಾಡ್ರಪ್ಪ ನಿಮ್ಮ ಅನುಭವಗಳನ್ನು ಹಂಚಿಕೊಡ್ರಿ ನಿಮ್ಮ ಜ್ಞಾನ ಹಂಚಿಕೊಡ್ರಿ ಇದು ಮಾಡ್ತು ಎರಡನೇದಾಗಿ ಆ ಜಗತ್ತಿಗೆ ಎಲ್ಲಕ್ಕಿಂತ ಶ್ರೇಷ್ಠವಾದಂಥ ಒಂದು ಏನಾರ ಅನುಭವ ಮಂಟಪ ಕೊಟ್ಟದಂದರೆ ಮನುಷ್ಯಗೆ ಪ್ರಶ್ನೆ ಹಾಕುವ ಶಕ್ತಿ ಕೊಟ್ಟದ್ದು ಅವರು ದೊಡ್ಡವರಿರಲಿ ಸಣ್ಣವರಿರಲಿ ಎಲ್ಲಿವರೆಗೆ ನೀವು ಪ್ರಶ್ನೆ ಹಾಕಲೋ ಅಲ್ಲಿವರೆಗೆ ಜ್ಞಾನ ವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇತಿಹಾಸ ಹೇಳ್ತದೆ 70,000 ವರ್ಷಗಳ ಹಿಂದೆ ಜ್ಞಾನದ ಕಾಗ್ನಿಟಿವ್ ಬಿಹೇವಿಯರ್ ಅಂದರೆ ಜ್ಞಾನದ ಆರಂಭ ಆಯಿತು ಜ್ಞಾನದ ಜಿಜ್ಞಾಸೆ ಆರಂಭವಾಯಿತು ಮನುಷ್ಯ ಪ್ರಾಣಿಯಲ್ಲಿ ಅಂತ ಹೇಳ್ತದೆ ಆ ನಂತರ 12,000 ವರ್ಷಗಳ ಹಿಂದೆ ಅಗ್ರಿಕಲ್ಚರ್ದ ಜ್ಞಾನ ಬೆಳೀತು ಭಾರತ ಅದ್ರಾಗ ಮುಂತಿತ್ತು ಜಗತ್ತಿಗೆ ಅಗ್ರಿಕಲ್ಚರ್ ಕೊಟ್ಟಿತು ಅಂತ ಹೇಳ್ತಾರೆ ಆಮೇಲೆ 500-600 ವರ್ಷದಿಂದ ಈ ವಿಜ್ಞಾನ ಬೆಳೀತು ವಿಜ್ಞಾನ ಆರಂಭ ಆಯಿತು ವೈಜ್ಞಾನಿಕ ವಿಕಾಸ ಆರಂಭ ಆಯಿತು ಅದಕ್ಕಾಗಿ ಈ ಜ್ಞಾನ ಬೆಳೆಸುವುದು ಈ ಕಳೆದ 1,000 ವರ್ಷದಲ್ಲಿ ವಿಶೇಷವಾಗಿ ಬಸವಣ್ಣನ ಅನುಭವ ಮಂಟಪದ ನಂತರ ಭಾಳ ಬೆಳೀತಾ ಹೋಗಿ ಇವತ್ತು ಇಂಥ ಜ್ಞಾನ ಬಂದದ ಈ ಬಯಾಲಜಿಕಲ್ ಶರೀರ ಹೋಗಿ ನಾವು ಎಲೆಕ್ಟ್ರಾನಿಕ್ ಶರೀರ ಮಾಡ್ತಕ್ಕಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇದೆ ಅದು ಇದು ಏನು ಕೊಟ್ಟದ್ದು ಮೊದಲಂದರೆ ಎಲ್ಲರಿಗೆ ಪ್ರಶ್ನಿಸುವ ಶಕ್ತಿ ಕೊಟ್ಟು ಇದು ಅನುಭವ ಮಂಟಪ ಕೊಟ್ಟುಬಿಟ್ಟದು ಆ ಪ್ರಶ್ನೆದಿಂದ ಉತ್ತರ ಹುಡುಕುವ ಶಕ್ತಿ ಶುರುವಾಗ್ಯದ ಅದರಿಂದ ಮತ್ತು ಲಾಜಿಕಲ್ ಜ್ಞಾನ ಏನಂತೀವಲ್ಲ ಆ ಜ್ಞಾನ ಬರ್ತಾ ಹೋಗಿ ಇದು ಒಮ್ಮಿಂದೊಮ್ಮಿಗೆ ಅಭಿವೃದ್ಧಿಯಾಗಿ ಈ ಮುಂದೆ ನಾವು ಹ್ಯಾಂಗೆ ಇರ್ತೀವಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಬ್ಯಾನ್ ಮಾಡ್ತಕ್ಕಂಥ ಪರಿಸ್ಥಿತಿ ಬರ್ತಾ ಇದೆ ಇವಾಗ ಇವಾಗ ನಾವು ತುಂಬ ಜನಕ್ಕೆ ನೋಡ್ತೀವಿ ಅವರು ವೈದ್ಯಕೀಯ ಕ್ಷೇತ್ರದಲ್ಲಿ ಹೋಗಿದ್ದರೆ ಅವರು ಸಮಾಜಕ್ಕೆ ತನ್ನನ್ನು ತಾನು ಅರ್ಪಿಸಿಕೊಳ್ಳೋದು ತುಂಬ ಕಡಿಮೆ ನೀವು ಕೂಡ ನೋಡಿರ್ಬೋದು ಆದರೆ ನೀವು ಇಷ್ಟೊಂದು ಸಮಾಜದ ಸೇವೆಯಲ್ಲಿ ತೊಡಗಿದ್ದೀರಿ ಇಷ್ಟೊಂದು ಸಮಾಜಕ್ಕೆ ಒಳ್ಳೆಯದಾಗುವಂಥ ಕೆಲಸಗಳನ್ನು ಮಾಡ್ತೀರಿ ಇದಕ್ಕೆಲ್ಲ ನಿಮಗೆ ಸ್ಫೂರ್ತಿ ಏನು ಇದು ಸಮಾಜ ಸೇವೆ ಎಂಬುದು ವಿಶೇಷವಾಗಿ ಪ್ರಯತ್ನಪಟ್ಟು ಮಾಡ್ತಕ್ಕಂಥ ಅದೇನಲ್ಲ ನಮ್ಮ ಶರಣರ ಜೀವನ ನೋಡಿರಿ ನಮ್ಮ ಸಂಸ್ಕೃತಿ ನೋಡಿರಿ ಇದು ಸಹಜ ಸಾಂಸಾರಿಕ ಧರ್ಮದಲ್ಲಿ ಇದು ಒಂದು ಸಹಜ ಭಾವನೆ ಉಳಿದಿರ್ತದೆ ಯಾಕಂತಂದರೆ ಅದು ಎಲ್ಲ ಒಂದು ಜೀವಿ ಇನ್ನೊಂದು ಜೀವಿ ಮೇಲೆ ಡಿಪೆಂಡ್ ಅದ ಅದಕ್ಕೆ ಜೀವವನ್ನು ಅಳಿಸಿ ಜೀವಿಸಲಾಗದು ಅಂತ ಹೇಳ್ತಾರೆ ಅಲ್ಲಮ್ಮ ಪ್ರಭುಗಳು ಎಲ್ಲಿವರೆಗೆ ನಮ್ಮ ಅಂತರಂಗದಲ್ಲಿ ಸಮದರ್ಶನ ಬರಲೋ ಅಲ್ಲಿವರೆಗೆ ಯೋಗಿಗಳು ಆಗಲಿಕ್ಕೆ ಸಾಧ್ಯ ಇಲ್ಲ ವೈದ್ಯಕೀಯ ಶಿಕ್ಷಣ ಹಿಂಗದಮ್ಮ ನಿನಗೆ ಮೊದಲು ಸಮದರ್ಶನ ಬೇಕು ಅಲ್ಲಿ ಬಣ್ಣ ಕುಲ ಜಾತಿ ಇಂಥವೇನು ಭೇದ ಇಲ್ಲ ನಾನು ನೀನು ಅನ್ನೋದು ಕೂಡ ಭೇದ ಇಲ್ಲ ನಿನಗೆ ಮಾಡ್ರೆ ನನಗೆ ಮಾಡಿದಂಗೆ ನನಗೆ ಮಾಡಿಕೊಂಡ್ರೆ ನಿನಗೆ ಮಾಡಿಕೊಂಡಂಗೆ ಅದು ಶಿಕ್ಷಣದೊಂದು ಭಾಗನೇ ಅದ ಅದಕ್ಕಾಗಿ ಅದು ನನ್ನ ಅಂಗೀಕೃತ ಆಗಿ ಅನುಭವಕ್ಕೆ ಬಂದ ಕಾರಣದಿಂದ ಈ ಸಾಮಾಜಿಕ ಸೋಕಾಲ್ಡ್ ಸಾಮಾಜಿಕ ಸೇವೆ ನನ್ನಿಂದ ಸಹಜವಾಗಿ ಆಗ್ತಾ ಇದೆ ಅದಕ್ಕಾಗಿ ವಿಶೇಷ ಏನು ನಾನು ಮಾಡಿಲ್ಲ ಇವತ್ತು ಶ್ರೀ ಬಸವ ಟಿ ವಿಯಲ್ಲಿ ಅನೇಕ ಶರಣರ ಜೀವನಕ್ಕೆ ಸಂಬಂಧಪಟ್ಟಂತಹ ಅನೇಕ ಪ್ರವಚನಗಳು ಹಾಗೂ ಶರಣ ಜೀವನ ಹೇಗಿತ್ತು ಅನ್ನೋಂಥ ನಾವು ಸೀರಿಯಲ್ಗಳು ಅಂತೀವಲ್ಲ ಆ ಥರದ ಕಾರ್ಯಕ್ರಮಗಳು ಮೂಡಿ ಬರ್ತಾ ಇದೆ ನಮ್ಮ ಈ ಬಸವ ಧರ್ಮವನ್ನು ಪ್ರಚಾರ ಮಾಡುವಲ್ಲಿ ಶ್ರೀ ಬಸವ ಟಿ ವಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಸೀಯಿಂಗ್ ಈಸ್ ಬಿಲೀವಿಂಗ್ ಅಂತ ಹೇಳ್ತಾರೆ ಅವರು ಅಂದರೆ ನೋಡುವುದು ಅಂದರೆ ನಂಬುವುದು 12ನೇ ಶತಮಾನದಲ್ಲಿ ಅನುಭವ ಮಂಟಪ ಅಲ್ಲಿ ಏನು ಕಾರ್ಯ ಆರಂಭ ಮಾಡಿತ್ತು ಅದು
ಆ ಜನರ ಅಲ್ಲಿ ಹೋದವರ ವಿಷಯದಲ್ಲಿ ಆ ಹೋದವರ ಚರ್ಚೆ ಅವರದ ವಿಚಾರ ಇತರ ಕಡೆಗೆ ಹೋಗ್ತಾ ಇತ್ತು ಆ ಜನರಿಂದ ಜನರಿಗಾಗಿ ತಲುಪ್ತಾ ಇತ್ತು ಆದರೆ ಆಧುನಿಕ ಯುಗದಲ್ಲಿ ಇದು ಅವಶ್ಯಕತೆ ಇಲ್ಲ ಈ ಮಾಧ್ಯಮಗಳಿಂದ ಜನರಿಗೆ ಸಹಜವಾಗಿ ಮುಟ್ಟಿಸಬಹುದು ಅದಕ್ಕೆ ಅನುಭವ ಮಂಟಪದ ತತ್ವಗಳನ್ನು ಅಳವಡಿಸಿಕೊಂಡು ಈ ಕೃಷ್ಣಪ್ಪನವರು ಈ ಟಿವಿ ಅಂತಂದರಲ್ಲ ನನಗೆ ಅನಿಸಿದ ಮಟ್ಟಿಗೆ ಇದು ಎಲೆಕ್ಟ್ರಾನಿಕ್ ಯುಗದ ಅನುಭವ ಮಂಟಪ ಅದ ಅಂತ ನನಗೆ ಹೇಳಬೇಕಾಗ್ತದೆ ಆ ಕಾಲಕ್ಕೆ ಹೇಗದು ಎಲ್ಲ ಜೀವನ ಎಲ್ಲರ ಜೀವನವನ್ನು ಪರಿವರ್ತನೆ ಮಾಡ್ತಕ್ಕಂಥ ಒಂದು ತತ್ವಜ್ಞಾನ ಎಲ್ಲರಿಗೂ ಮುಟ್ಟಿಸುವ ಕಾರ್ಯ ಮಾಡ್ತಲ್ಲ ಅಥವಾ ಹುಟ್ಟಿಸಿ ಮುಟ್ಟಿಸುವ ಕಾರ್ಯ ಮಾಡ್ತಲ್ಲ ಆದರೆ ಈ ಬಸವ ಟಿ ವಿ ಶ್ರೀ ಬಸವ ಟಿ ವಿ ಅನ್ನದ ಬಸವ ತತ್ವಜ್ಞಾನವನ್ನು ಹುಟ್ಟಿಸಲಿಕ್ಕಿಲ್ಲ ಅದು ಹುಟ್ಟಿತ್ತು ಆದರೆ ಮುಟ್ಟಿಸುವ ಕಾರ್ಯ ಇದು ಸರ್ವಶ್ರೇಷ್ಠವಾಗಿ ಮಾಡ್ತಾ ಇದೆ ಅದಕ್ಕಾಗಿ ಇದು ಜಗತ್ತು ವ್ಯಾಪ್ತಿ ಆಗಲಿಕ್ಕೆ ಆ ಬಸವ ಟಿ ವಿ ಬಹಳ ಮಹತ್ವದ ರೋಲ್ ಅದು ನಿಭಾಯಿಸ್ತಾ ಇದೆ ಅಂತ ನನ್ನ ಭಾವನೆ ಅದ ಇದು ಇಲ್ಲದೇ ಇದ್ದಾಗ ನಮ್ಮಲ್ಲಿಯೂ ಕೂಡ ಒಂದು ಭಾವನೆ ಇತ್ತು ಸಣ್ಣ ಭಾವನೆ ಕಿಂಕರ ಭಾವನೆ ಬರ್ತಾ ಇತ್ತು ಎಲ್ಲ ತತ್ವಜ್ಞಾನಿಗಳಿಗಾಗಿ ಮುಂಜಾನೆಯಿಂದ ಸಂಜೆವರೆಗೆ 24 ತಾಸು ಹೇಳ್ತಕ್ಕಂಥ ಚಾನಲ್ಗಳು ಬಂದಾಗೂ ಕೂಡ ಇಷ್ಟು ಶ್ರೇಷ್ಠವಾದಂಥ ತತ್ವಜ್ಞಾನ ಇದ್ದರೂ ಕೂಡ ಅದಕ್ಕೊಂದು ಚಾನಲ್ ಬರಲೇ ಇಲ್ಲ ಅಂತಂದು ನಮ್ಮ ಕೊರಗಿತ್ತು ಹೊರನಾಡಿನಲ್ಲಿದ್ದು ಕೆಲಸ ಮಾಡ್ತಾ ಇದ್ದಾಗ ನನಗೆ ಹಂಗೆ ಅನ್ನಿಸ್ತಿದ್ದು ಆದರೆ ಆ ಕೊರತೆ ಆ ಕೊರಗು ಈ ಶ್ರೀ ಬಸವ ಟಿ ವಿಯಿಂದ ಪೂರ್ತಿ ಆಗ್ತಾ ಇದೆ ಅಷ್ಟೇ ಅಲ್ಲ ಈ ಜಗತ್ಮಯ ಈ ತತ್ವ ಮಾಡಲಿಕ್ಕೆ ಕಾರಣ ಅದ ಪ್ರತಿಯೊಂದು ದೊಡ್ಡ ವಸ್ತು ಶ್ರೇಷ್ಠವಾದಂಥ ವಸ್ತುವ ಜನನ ಸ್ವಲ್ಪ ಕಠಿಣ ಇರ್ತದೆ ಯಾವುದೇ ನೀವು ನೋಡ್ರಿ ದೊಡ್ಡ ವ್ಯಕ್ತಿ ಹುಟ್ಟಬೇಕಾದರೂ ತಾಯಿ ತಂದೆಗೆ ತ್ರಾಸಾಗಿದ್ದೇ ಅದ ಅದು ಯಾರದೇ ಉದಾಹರಣೆ ತಗೋರು ಜ್ಞಾನೇಶ್ವರ ಮಹಾರಾಜ ಹಾಗೆ ಬಸವ ಟಿ ವಿ ಹುಟ್ಟುವ ಕಾಲಕ್ಕೂ ಕೂಡ ಭಾಳ ತ್ರಾಸಾಗಿದ್ದದ ಅದು ಭಾಳ ವರ್ಷದ ತಪಸ್ಸಿನ ನಂತರ ಜನರ ಭಾವನೆಯ ನಂತರ ಈ ಬಸವ ಟಿ ವಿ ಬಂದದು ಅದಕ್ಕಾಗಿ ಇದು ನಮ್ಮ ಮನ ತುಂಬ್ತದ ಆ ತತ್ವ ಎಲ್ಲ ಕಡೆ ಬೆಳೆಸ್ತದ ಆದರೆ ಆ ತತ್ವವನ್ನು ತತ್ವ ಅಭಿಲಾಷಿಗಳು ತತ್ವದ ಉಪಯೋಗ ಮಾಡ್ಕೊಳ್ತಕ್ಕಂಥ ಜನರೇನಿದ್ದೀವಿಲ್ಲ ಅದಕ್ಕೂ ಆ ಟಿ ವಿಗೂ ಕೂಡ ನಾವು ಏನಾರ ಮಾಡಬೇಕಾಗ್ತದೆ ನಮ್ದು ಋಣ ಆಗ್ತದೆ ಅದಕ್ಕಾಗಿ ಅದು ಅತ್ಯಂತ ಕಷ್ಟದಲ್ಲಿ ಬೆಳೀತಾ ಇದೆ ಹಾಗೆ ದೊಡ್ಡ ವ್ಯಕ್ತಿ ಬೆಳೆದ್ರೆ ಕಷ್ಟದಲ್ಲಿ ಬೆಳೀತಾನೆ ಆರಂಭಿಕವಾಗಿ ಎಲ್ಲ ಜೀವನದಲ್ಲಿ ನಮ್ಮ ಜೀವನದಲ್ಲೂ ಭಾಳ ಕಷ್ಟ ಇತ್ತು ಬಿಡ್ರಿ ಹಾಗೆ ಇದು ಕೂಡ ಕಷ್ಟದಲ್ಲಿ ಬೆಳೀತಾ ಇದೆ ಆದರೆ ಅಂಥ ಸಮಯದಲ್ಲಿ ಯಾರ್ಯಾರು ಏನೇನು ಸಹಾಯ ಮಾಡಿರಲೋ ಅವರೊಂದು ಪರಿಪೂರ್ಣ ಜೀವನ ಕಟ್ಟಲಿಕ್ಕೆ ಸಹಾಯ ಮಾಡ್ದಂಗೆ ಆಗ್ತದೆ ಅದೇ ಥರ ಈ ಬಸವ ಚಾನಲ್ ಕೂಡ ಭಕ್ತರು ಅದರ ಅಭಿಲಾಷಿಗಳು ಎಲ್ಲರೂ ತಮ್ಮ ತಮ್ಮ ಮಟ್ಟಿಗೆ ತಮ್ಮ ತಮ್ಮ ಶಕ್ತಿ ಅನುಸಾರವಾಗಿ ಅದಕ್ಕೆ ಸಹಾಯ ಮಾಡಿದ್ರೆಂದರೆ ಅದು ಇನ್ನೂ ಹೆಚ್ಚು ಮಟ್ಟಿಗೆ ಬೆಳೆದು ಇಡೀ ಜಗತ್ ವ್ಯಾಪ್ತ ಆಗ್ಲಿಕ್ಕೆ ಸಹಾಯ ಆಗ್ತದೆ ಅಂತ ನಮ್ಮ ಭಾವನೆ ಅದಕ್ಕಾಗಿ ನಾನು ಎಲ್ಲರನ್ನೂ ಅದು ಒಂದು ನಿವೇದನೆ ಮಾಡ್ತಾ ಇದ್ದೀನಿ ಅಪೀಲ್ ಮಾಡ್ತಾ ಇದ್ದೀನಿ ಕಿ ಸಾಧ್ಯ ಆದಷ್ಟು ಮಟ್ಟಿಗೆ ಈ ಚಾನಲ್ಗಂತಲ್ಲ ಈ ತತ್ವಕ್ಕಾಗಿ ಈ ಕೃಷ್ಣಪ್ಪನವರು ಏನದು ಒಂದು ನಮ್ಮ ಮಾಧ್ಯಮ ಕೊಟ್ಟರಲ್ಲ ಅದಕ್ಕೆಲ್ಲರೂ ಸಹಾಯ ಮಾಡಬೇಕು ಅಂತ ಹೇಳ್ತೀನಿ ಇವತ್ತು ನಾವು ಗುಡಿ ಸಂಸ್ಕೃತಿ ಮಡಿ ಸಂಸ್ಕೃತಿ ಹಾಗೂ ಮಠ ಸಂಸ್ಕೃತಿ ಅನ್ನೋ ಸಂಸ್ಕೃತಿಗಳನ್ನ ನೋಡ್ತೀವಿ ಈ ಮೂರು ಸಂಸ್ಕೃತಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ನಮ್ಮ ಅಂಬಿಗರ ಚೌಡ ಹೇಳ್ತಾರೆ ಅಡವಿಯುಗ ಒಳಗೆ ಅರಿಸುವಡೆ ಸಿಡಿಗಂಟಿತಾನಲ್ಲ ಮಡವಿನೊಳಗೆ ಅರಿಸುವಡೆ ಮತ್ಸ್ಯ ಮಂಡೂಕನಲ್ಲ ಅದು ಮುಂದೆ ಹೇಳ್ಕೊತಾ ಹೋಗಿ ಅಷ್ಟತನುವಿನಲ್ಲಿ ಹುದುಗಿದ್ದ ಲಿಂಗವ ಕಂಡೇ ನೋಡಿದ ನಂಬಿಗ ಅಂತ ಹೇಳ್ತಾರವರು ಅಂದರೆ ಆ ಪರಮಾತ್ಮ ಸ್ವರೂಪದ ಕಾನ್ಸಿಯಸ್ನೆಸ್ ಅಂತ ಏನು ಹೇಳಿದ್ನಲ್ಲ ಲಿಂಗದ್ದು ಆ ಕಾನ್ಸಿಯಸ್ನೆಸ್ಸು ಆ ಮನುಷ್ಯನ ಅಂತರಂಗದಲ್ಲಿಯೇ ಅದ ಅದಕ್ಕೆ ಪರಮಾತ್ಮ ಮನುಷ್ಯನ ಅಂತರಂಗದಲ್ಲಿಯೇ ಕುಂತನದು ಅದನ್ನು ಬಿಟ್ಕೊಟ್ಟು ನಾವು ಅಡಿಯಲ್ಲಿ ಹುಡುಕುತ್ತಾ ಹೋದ್ರೆ ನಾವು ಪರಾವಲಂಬಿಗಳಾದವು ಅದಕ್ಕಾಗಿ ನಾವೇನು ಹೇಳ್ತೀವಿ ಪರಮಾತ್ಮ ಪರಶಕ್ತಿ ಪರದೈವ ಅಂದರೆ ಪರಾವಲಂಬಿ ತತ್ವಜ್ಞಾನ ಅದು ಇದು ಪರಾವಲಂಬಿ ತತ್ವಜ್ಞಾನ ಇದಿಲ್ಲ ಇದು ಜೀವಾವಲಂಬಿ ಸ್ವಾವಲಂಬಿ ತತ್ವಜ್ಞಾನ ಇದು ಅದಕ್ಕೆ ಮನುಷ್ಯರನ್ನು ಇನ್ನು ಹೆಚ್ಚು ಫಿಸಿಕ್ಸು ಅಥವಾ ವಿಜ್ಞಾನ ಓದ್ರಿ ನೀವು ಅಥವಾ ತತ್ವಜ್ಞಾನವನ್ನು ಕೂಡ ಓದ್ತೋಗ್ರಿ ನೀವು ವಾಲ್ಟೇರ್ ಓದ್ರಿ ಸ್ಪಿನೋಜಾ ಓದ್ರಿ ಅಥವಾ ರೂಸೋ ಓದ್ರಿ ನೀವು ಕಾಂಟ್ ಓದ್ರಿ ಇವರು ಇನ್ನು ಯಾರು ತತ್ವಜ್ಞಾನಿಗಳನ್ನು ಕೂಡ ನೀವು ನೋಡ್ರಿ ಅಥವಾ ನ್ಯೂಟನ್ ನೋಡ್ರಿ ಮ್ಯಾಕ್ಸ್ವೆಲ್ ನೋಡ್ರಿ ಅಥವಾ ನಿಕೋಲೈ ಟೆಸ್ಲಾಂದು ನೀವು ತತ್ವ ಇದು ನೋಡ್ರಿ ಫಿಸಿಕ್ಸ್ ನೋಡ್ರಿ
ಇದೆಲ್ಲ ನೋಡ್ರೆ ನಿಮಗೆ ಏನು ಕಂಡು ಬರ್ತದಂದ್ರೆ ಮನುಷ್ಯನ ಅಂತರಂಗವೇ ಪರಮಾತ್ಮನ ಗುಡಿಯದದು ಅಲ್ಲೇ ಅವ ಪರಮಾತ್ಮನ ಅದಕ್ಕಾಗಿ ಆ ಮನುಷ್ಯನನ್ನ ಅತಿ ಪ್ರೀತಿಯಿಂದ ನೋಡತಕ್ಕಂತ ಭಾವನೆ ಅದ ಅದಕ್ಕಾಗಿ ನಮ್ಮ ಭಾರತ ದೇಶದಲ್ಲಿ ಯಾರೂ ಕಾಣಲಾರದಂತ ಕೇಳಲಾರದಂತ ಕಾರ್ಯ ಸತ್ತು ಕೊಳತು ಸತ್ತು ಹೋಗತಕ್ಕಂತ ವ್ಯಕ್ತಿಯನ್ನ ಎತ್ತು ತಂದು ಅವರ ಸೇವೆ ಮಾಡಿ ಅವನು ಯಾವ ಧರ್ಮದವೇ ಆಗಿರಲ್ಲ ಅವನು ಹ್ಯಾಂಗ ಮರಣ ಬರ್ತದ ಹಾಂಗ ಸ್ವೀಕಾರ ಮಾಡಿ ಅಪ್ಪಿ ಸೇವೆ ಮಾಡಿದವರು ಯಾರಮ್ಮ ಮದರ್ ತೆರೇಸಾ ಅಂತೀವಿ ನಾವು ಈ ಮದರ್ ತೆರೇಸಾ ಕಾ ಮಾಡಿದಂತ ಕಾರ್ಯದ ಒಂದು 100 ಪಟ್ಟು ಕಾರ್ಯ ಏನದಂತಂದ್ರೆ ಆ ಬಸವಣ್ಣನವರು ಆಗ ಮಾಡಿದ್ರು ಮದರ್ ತೆರೇಸಾ ಒಂದು ಪ್ರಶ್ನೆ ಕೇಳಿತ್ತು ಕಲ್ಕತ್ತಾದಲ್ಲಿ ಆ ಹುಗ್ಲಿ ನದಿ ದಂಡಿ ಮೇಲೆ ಏನೋ ಒಂದು ಸತ್ತಂತ ಮನುಷ್ಯ ಕೊಳತು ಬಿದ್ದಿದ್ದ ಅವಳು ಹೋಗಿ ಅವನಿಗೆ ಅಮ್ಮಿಂದೊಮ್ಮಿಗೆ ಅಪ್ಪಿಕೊಂಡು ಅವನ ಮೈ ಅಲ್ಲೇ ತೊಳೆದು ಆಕಿ ಕರ್ಕೊಂಡು ಬಂದಳು ತನ್ನ ಆಶ್ರಮಕ್ಕೆ ಅವ ಇಷ್ಟು ಹೊಲಸನ ಅವನ ಮಕ್ಕಳು ಮರುಗಳು ಎಲ್ಲರೂ ಅವ ಕೆಲವು ತಿಳಿತಿರೋ ಅವನಿಗೆ ಯಾಕೆ ಕರ್ಕೊಂಡು ಬಂದೀನಿ ಅಷ್ಟೆಲ್ಲ ನೀ ಅಪ್ಪಿಕೊಂಡು ಯಾಕ ಅವ್ರ ಕರ್ತವ್ಯ ಅದ ಅವ್ರು ಮಾಡಬೇಕಾಗಿತ್ತು ನೀ ಯಾಕೆ ಮಾಡ್ಕೊಂಡೆ ಅಲ್ಲಪ್ಪ ನಾ ಅವನಿಗೆ ನೋಡ್ತಾ ಇಲ್ಲ ಅವನ ಒಳಗೆ ನನಗೆ ಕ್ರೈಸ್ತ ಕಾಣಿಸ್ತಾ ಇದ್ದಾನೆ ನಾನು ಅವನಿಗೆ ಅಪ್ಪಿಕೊಂಡಿನಪ್ಪ ನಾನು ಅಂತಂದ್ರೆ ಇದರ ಅರ್ಥ ಏನದ ಆ ಅಂತರಂಗದಲ್ಲಿ ಪರಮಾತ್ಮ ಹನ ಅದಕ್ಕಾಗಿ ನೀವು ಪರಾವಲಂಬಿ ಆದಂಥ ಗುಡಿ ಗುಂಡಾರಕ್ಕೆ ಹೋಗಿ ಅವನಿಗೆ ಸಣ್ಣದು ಮಾಡ್ತಾ ಇದ್ದೀರಿ ನೀವು ಹೊರಗಾಗಿ ನಿಮ್ಮ ಒಳಗಿನ ಕ್ಷಮತೆ ನಿಮ್ಮ ಪರಮಾತ್ಮನನ್ನು ಕೂಡ ಕುಗ್ಗಿಸಿಡ್ತೀರಿ ನೀವು ಅದಕ್ಕಾಗಿ ಈ ಗುಡಿ ಗುಂಡಾರ ಸಂಸ್ಕೃತಿಗಳು ದೊಡ್ಡ ದೊಡ್ಡ ಭವ್ಯ ಸ್ಥಾನಗಳು ಸಮಾಜ ಸೇವಕ್ಕಾಗಿ ದೇಶಕ್ಕಾಗಿ ನೀವು ಮಾಡಬಹುದು ನಿರ್ಮಾಣ ಮಾಡಬಹುದು ಆದರೆ ಈ ಗುಡಿ ಗುಂಡಾರಗಳನ್ನು ಮಾಡಿ ಇಂಥ ಪರಮಾತ್ಮನನ್ನು ಬ್ರಹ್ಮಾಂಡ ವ್ಯಾಪ್ತ ಪರಮಾತ್ಮನನ್ನು ಕೇವಲ ಒಂದು 4 ಗೋಡೆಗಳಲ್ಲಿ ನೀವು ಇಟ್ಟುಬಿಡ್ತೀರಲ್ಲ ಅದು ಕರೆಕ್ಟ್ ಇಲ್ಲ ಪ್ರತಿಯೊಂದು ಕಲ್ಲಿನಲ್ಲಿಯೂ ಮೂರ್ತಿ ಅದ ಆದರೆ ಸ್ಕಲ್ಪ್ಟರ್ ಹೇಳಿದ ಮಾತದ ದಾವಿನ್ಸಿ ಅವರು ಹೇಳಿದ ಪ್ರತಿಯೊಂದು ಕಲ್ಲಿನಲ್ಲಿ ಮೂರ್ತಿ ಅದ ಆದರೆ ಏನು ಬೇಕು ನೋಡುವ ದೃಷ್ಟಿಯೇ ಬೇಕು ಕೊರೆಯುವ ಸ್ಕಿಲ್ ಬೇಕು ಆವಾಗ ಆ ಮೂರ್ತಿ ಹೊರಗೆ ಬಂದುಬಿಡ್ತದೆ ಹಾಗೆ ಪ್ರತಿಯೊಬ್ಬನಲ್ಲಿಯೂ ಪರಮಾತ್ಮನ ಆ ಪರಮಾತ್ಮನನ್ನು ಅನುಭವಿಸಿಕೊಂಡು ಬಾಳಬೇಕು ಅಲ್ಲಿ ಇಲ್ಲಿ ಹೋಗುವುದು ಇಲ್ಲಿ ಅವಶ್ಯಕತೆ ಇಲ್ಲ ನೋಡ್ಲಿಕ್ಕದು ಹೋಗ್ಬೋದು ಯಾಕೆ ದೃಷ್ಟಿ ವಿಶಾಲ ಆಗ್ತದೆ ಸಮುದ್ರ ಕಂಡ್ರೆ ಅಂದ್ರೆ ನಿಮಗೆ ವಿಶಾಲತೆ ಬರ್ತದೆ ಹಿಮಾಲಯ ಪರ್ವತ ಕಂಡ್ರೆ ಅಂದ್ರೆ ಆ ಹಿಮಾಚ್ಛಾದಿತ ಪರ್ವತವನ್ನು ನೋಡಿದ್ರಂದ್ರೆ ನಿಮ್ಮ ಮನಸ್ಸು ಇಷ್ಟು ವಿಶಾಲ ದೊಡ್ಡದಾಗ್ಬಿಡ್ತದೆ ಅರೇ ಪರ್ವತದಂಗೆ ಇರಬೇಕು ಗಂಗೆ ಕಾವೇರಿ ಕೃಷ್ಣ ಗೋದಾವರಿ ಹರಿತಿದ್ರು ನೋಡಿದ್ರೆ ಏನು ಹ್ಯಾಂಗೆ ಹರಿತಾ ಇದೆ ಎಷ್ಟು ಕಳಕಳಕಳವಾಗಿ ಹಾಗೆ ಆ ಜ್ಞಾನ ಪರಮಾತ್ಮನ ಜ್ಞಾನನೇ ಹರಿತದೆ ಎಂಬ ಭಾವನೆ ಬಂದು ನಮ್ಮಲ್ಲಿ ನಮ್ಮ ಜ್ಞಾನ ನಮ್ಮ ಭಾವ ಅನುಭವ ಹೆಚ್ಚಾಕೋತ ಹೋಗ್ತದೆ ಅಂಥವ್ಕೆ ನೋಡ್ಲಿಕ್ಕೆ ಹೋಗ್ಬೇಕು ಸೃಷ್ಟಿ ಸೌಂದರ್ಯ ಇಲ್ಲದಲ್ಲಿ ನೋಡ್ಲಿಕ್ಕೆ ಹೋಗ್ಬೇಕು ಆದರೆ ಈ ದೇವ್ರಿಗೆ ಕಾಣ್ಲಿಕ್ಕೆ ಅಂತ ಅಲ್ಲಿ ಹೋಗುವ ಅವಶ್ಯಕತೆ ಇಲ್ಲ ಪರಮಾತ್ಮ ನಿಮ್ಮಲ್ಲೇ ಅನ ನಿಮ್ಮಲ್ಲೇ ನೀವು ಕಾಣ್ಕೋಬೇಕು ಅದಕ್ಕೆ ಅವರು ಗ್ರೀಸ್ ದೇಶದಲ್ಲಿ ಡೆಲ್ಫಿಕ್ ಮಂದಿರದದು ಅಥೆನ್ಸ್ದಲ್ಲಿ ಆ ಡೆಲ್ಫಿಕ್ ಮಂದಿರದ ಮೇಲೆ ಬರ್ದಾರೆ ಅವ್ರೇನು ಬರ್ದಾರ ನೋ ದೈಸೆಲ್ಫ್ ಅಂತ ಬರ್ದಾರೆ ನೋ ದೈಸೆಲ್ಫ್ ಅದು ನಿಮ್ಮನ್ನು ನೀವು ಅರಿರಿ ಅಂತ ಬರ್ದಾರೆ ಹೊರಗೆ ಎಷ್ಟು ಬ್ರಹ್ಮಾಂಡ ಅದಲ್ಲೋ ಒಳಗೆ ಅದಕ್ಕಿಂತ ಹೆಚ್ಚು ಬ್ರಹ್ಮಾಂಡ ಅದ ನೀವು ಆಕಾಶ ಗಂಗೆಯಲ್ಲಿ ನೋಡ್ರೆ 3 ಬಿಲಿಯನ್ ಸ್ಟಾರ್ಗಳು ಅಂತ ಹೇಳ್ತೀವಿ ಆದರೆ ನಮ್ಮಲ್ಲಿ 37 ಟ್ರಿಲಿಯನ್ ಕೋಶಗಳ ಅಂತರಂಗದಲ್ಲಿ ಅದಕ್ಕಾಗಿ ನಿಮ್ಮ ಪರಮಾತ್ಮ ಈ ಒಳಗಿನ ಅಂತರಂಗದ ವಿಶ್ವ ಏನದ ಬಾಹ್ಯ ವಿಶ್ವಕ್ಕಿಂತಲೂ ದೊಡ್ಡದದ ಈಗ ಹೊಸ ಹೊಸ ಕಾನ್ಸೆಪ್ಟ್ ಬರ್ಲತ್ತವ ದೇರ್ ಈಸ್ ನೋ ಸ್ಪೇಸ್ ನೀವು ಎಲ್ಲಿದ್ದೀರಿ ಅದೇ ಸ್ಪೇಸ್ ಅದ ಅಂತ ಹೇಳ್ತಾರೆ ಹ್ಯೂಮನ್ ಕಾನ್ಷಿಯಸ್ನೆಸ್ ಕ್ಯಾನ್ ಕ್ರಿಯೇಟ್ ರಿಯಾಲಿಟಿ ಅಂತ ಹೇಳ್ತಾರೆ ಅದು ವಿಜ್ಞಾನ ಸಿದ್ಧನೂ ಮಾಡ್ತಾ ಇದೆ ಅದಕ್ಕಾಗಿ ನೀವು ಪರಮಾತ್ಮನನ್ನು ಕಾಣಲಿಕ್ಕೆ ಅವನಿಗೆ ಪಡ್ಕೊಳ್ಳೋಕ್ಕೆ ಗುಡಿ ಗುಂಡಾರದಲ್ಲಿ ಹೋಗುವ ಅವಶ್ಯಕತೆ ಇಲ್ಲ ಅಲ್ಲಿ ಹೋಗಿ ನಮ್ದು ಏನಾದರೂ ಅದ ಕಡಿಮೆ ಅದ ಕೊರತೆ ಅದ ಅದನ್ನು ಪೂರ್ತಿ ಮಾಡ್ರಿ ಅಂತ ಹೋಗುವ ಅವಶ್ಯಕತೆ ಇಲ್ಲ ಅದು ನಿಮ್ಮ ಅಂತರಂಗದಲ್ಲಿ ಪರಮಾತ್ಮನನ್ನು ಹೇಳ್ಕೊಳ್ಳ್ರಿ ನಿಮ್ಮ ಅಂತರಂಗದಲ್ಲಿ ಪರಮಾತ್ಮನನ್ನು ನೋಡ್ರಿ ನೋ ದೈಸೆಲ್ಫ್ ಆಗ್ರಿ ಅದಕ್ಕೆ ಅದು ಆದಿರಿ ಅಂತಂತಂದರೆ ನೀವೆಲ್ಲಿ ಹೋದಲ್ಲಿ ಸ್ವತಂತ್ರರು ಸ್ವತಂತ್ರ ಧೀರರಾಗ್ತೀರಿ ಶರಣರು ಸ್ವತಂತ್ರ ಧೀರರಾಗ್ತೀರಿ ಅದಕ್ಕಾಗಿ ಈ ಸಂಸ್ಕೃತಿ ಶ್ರೇಷ್ಠ ಸಂಸ್ಕೃತಿ ಅದ ಇದು ವ್ಯಕ್ತಿ ಆಧಾರಿತ ಸಂಸ್ಕೃತಿ ಅದ ಜೀವಾಧಾರಿತ ಪ್ರಾಣಾಧಾರಿತ ಸಂಸ್ಕೃತಿ ಅದ ಇದು ಅದಕ್ಕೆ ಜೀವ ಸಿದ್ಧಾಂತ ಅಂತ ಇದು ಕರಿತೀವಲ್ಲ ನಾವು ಅದಕ್ಕೆ ಗುಡಿಗುಂಡಾರ ಸಂಸ್ಕೃತಿ ಅದು ಅದು ಅಷ್ಟು ಸರಿಯಾಗಿಲ್ಲ ಅಥವಾ ಅದು ವಿಚಾರಕ್ಕೆ ಹಿಡ್ಕೊಂಡೂ ಇಲ್ಲ ಜ್ಞಾನಕ್ಕೆ ಹಿಡ್ಕೊಂಡೂ ಇಲ್ಲ ಅದು
ಅದು ಜ್ಞಾನಕ್ಕೆ ಹಿಡ್ಕೊಂಡೂ ಇಲ್ಲ. ನೀವು ಆಳವಾಗಿ ಅಧ್ಯಯನ ಮಾಡಿದ್ರೆ ಗುರುತಾಗ್ತದೆ. ಅಲ್ಲಮಪ್ರಭು ಹೇಳ್ತಾರೆ ಒಂದು ವಚನದಲ್ಲಿ, ಲಿಂಗವಿಡಿದು ಅರಿವ ಅರಿವು ಅರಿವಲ್ಲದೆ ಗುರುವಿಡಿದು ಅರಿವ ಅರಿವು ಅರಿವಲ್ಲ ಅಂತ ಹೇಳ್ತಾರೆ ಅವರು. ಅಂದರೆ ಪರಮಾತ್ಮನನ್ನು ಅರಿಬೇಕಾದರೆ ನೀವೇ ಅರ್ಕೊಳ್ಬೇಕಾಗ್ತದೆ. ಅದು ಈ ನಡಿನ ಮಾಧ್ಯಮ ಏನದಲ್ಲ ಅದು ಒಂಥರದ ಉದ್ಯೋಗ ಆಗಿಬಿಡ್ತದೆ. ಆ ನೀವು ಅವನ ಜ್ಞಾನಕ್ಕಷ್ಟೇ ಸೀಮಿತ ಆಗಿಬಿಡ್ತೀರಿ ನೀವು ಕೂಡ. ಆದರೆ ನಿಮ್ಮಲ್ಲಿ ಇರ್ತಕ್ಕಂಥ ಆ ಪರಿಮಿತ ಜ್ಞಾನದ ಅದು ಹೋಗ್ಬಿಡ್ತದೆ. ನೀವೊಬ್ಬ ಗುಲಾಮ ಸ್ಥಿತಿಗೆ ಬಂದುಬಿಡ್ತದೆ. ಅದಕ್ಕಾಗಿ ಈ ಸಂಸ್ಕೃತಿಗಳೇನು ಮಾಡ್ಯಾವಂದರೆ ಮನುಷ್ಯನ ಮನಸ್ಸಿಗೆ ಮೊದಲು ಗುಲಾಮ ಮಾಡುವ ಪರಿಸ್ಥಿತಿ ನಿರ್ಮಾಣ ಮಾಡ್ಯಾವಂತ ನನ್ನ ಭಾವನೆ ಅದ. ಆದರೆ ಆ ಮನಸ್ಸನ್ನು ಸ್ವತಂತ್ರವಾಗಿ ಮೈಂಡ್ ಸ್ವತಂತ್ರವಾಗಿ ಇಡ್ತಕ್ಕಂಥ ಕಾರ್ಯ ಈ ತತ್ವಜ್ಞಾನ ಈ ಲಿಂಗವಂತ ತತ್ವಜ್ಞಾನ ಮಾಡ್ತದೆ. ಅದಕ್ಕಾಗಿ ಲಿಂಗ ಸಂಸ್ಕೃತಿ ಅದು ಶ್ರೇಷ್ಠ ಸಂಸ್ಕೃತಿ ಅದ. ಮನುಷ್ಯನನ್ನು ಅವಿಮುಕ್ತವಾಗಿ ಬಾಳ್ತಕ್ಕಂಥ ಶಕ್ತಿ ಕೊಟ್ಟು ಅವನು ಎಷ್ಟು ಅವನಲ್ಲಿ ಶಕ್ತಿಗಳು ತುಂಬ ಅವೆಲ್ಲ ಹೊರಗೆ ತರ್ತಕ್ಕಂಥ ಈ ಜ್ಞಾನ ಇದು ಅದ, ಈ ತತ್ವ ಅದ, ಈ ಸಂಸ್ಕೃತಿನೂ ಅದೇ ಅದ. ಅದಕ್ಕಾಗಿ ಇದು ಶ್ರೇಷ್ಠ ಸಂಸ್ಕೃತಿ ಅದ. ಗುಡಿಗಂಡಾರಗಳ ಸಂಸ್ಕೃತಿ ಅವ್ರದ್ದು ಅನುಭವ ಅವ್ರದ್ದು ಏನದು ನಮ್ಗೆ ಗುರುತಿಲ್ಲ. ಆದರೆ ಇದು ಜ್ಞಾನಕ್ಕೆ ಹಿಡ್ಕೊಂಡು ಮಾತ್ರ ಅದು ಕಾಣಿಸಲ್ಲ ಈ ಸದ್ಯದ ಇದರಲ್ಲಿ. ಇಷ್ಟೊತ್ತು ನಾವು ಆಧ್ಯಾತ್ಮದ ಬಗ್ಗೆ ಹಾಗೂ ಅವರ ಜೀವನ ಶೈಲಿಯ ಬಗ್ಗೆ ಸಂಕ್ಷಿಪ್ತವಾಗಿ ಪರಿಚಯ ಮಾಡಿಕೊಟ್ರು. ಇವತ್ತಿನ ತಮ್ಮ ಅಮೂಲ್ಯ ಸಮಯವನ್ನು ನಮ್ಮ ಶ್ರೀ ಬಸವ ಟಿವಿಗೆ ಕೊಟ್ಟಿದ್ದಕ್ಕೆ ಅಪ್ಪಾಜಿ ನಿಮಗೆ ತುಂಬ ಅನಂತಪೂರ್ವಕ ಶರಣು ಶರಣಾರ್ಥಿ. ನಾನು ವೀಕ್ಷಕರಿಗೂ ಕೂಡ ಇಲ್ಲಿವರೆಗೆ ನನ್ನ ಮಾತು ಕೇಳಿಕೊಂಡದಕ್ಕಾಗಿ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ಅಪ್ಪಾಜಿಯವರು ತಮ್ಮ ವೈದ್ಯಕೀಯ ವೃತ್ತಿ ಹಾಗೂ ಸಮಾಜ ಸೇವೆ ಅಂತ ಅಷ್ಟೇ ಇರಲಿಲ್ಲ, ನಮ್ಮ ಈ ಶ್ರೀ ಬಸವ ಟಿವಿಗೆ ತಮ್ಮ ಸ್ವಂತ ಕಟ್ಟಡವನ್ನು ಕೊಟ್ಟು ಬೀದರ್ ಜಿಲ್ಲಾ ಸ್ಟುಡಿಯೋವನ್ನು ದಾಸೋಹ ಮಾಡಿದ್ದಾರೆ. ಇದಕ್ಕೆ ನಮ್ಮ ಶ್ರೀ ಬಸವ ಟಿವಿ ತಂಡ ಅನಂತಪೂರ್ವಕ ಶರಣು ಶರಣಾರ್ಥಿಗಳನ್ನು ತಿಳಿಸುತ್ತದೆ.